ಅಷ್ಟಕಿ ಪಟ್ಟಣದ ಶಾಖಾಪುರ ರಸ್ತೆಯ ಆರ್ಪಿ ಹೊಸವಕ್ಕಲ್ ಕಲ್ಯಾಣ ಮಂಟಪದಲ್ಲಿ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ನೇಷನ್ ಬಿಲ್ಡರ್ ಅವಾರ್ಡ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಷ್ಟಗಿ ತಾಲೂಕು ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಶಾರದಾ ಶೆಟ್ಟರ್ ಹಾಗೂ ಇನ್ನರ್ ವೀಲ್ ಕ್ಲಬ್ ಸರ್ವ ಸದಸ್ಯರು ಮತ್ತು ಶಿಕ್ಷಕ ಶಿಕ್ಷಕಿಯರು ಶ್ರೀ ಸರಸ್ವತಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ತಾಲೂಕಿನ ಅತ್ಯುತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕ ಶಿಕ್ಷಕರಿಗೆ ನೇಷನ್ ಬಿಲ್ಡರ್ ಅವಾರ್ಡ್ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಶಾರದಾ ಶೆಟ್ಟರ್ ಕಾರ್ಯಕ್ರಮ ಕುರಿತು ಮಾತನಾಡಿ, ಇವತ್ತಿನ ದಿನಮಾನದಲ್ಲಿ ನಮ್ಮ ತಾಲೂಕಿನ ಶಿಕ್ಷಕ ಶಿಕ್ಷಕಿಯರು ಮಕ್ಕಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ವಿದ್ಯೆಯನ್ನು ಕಲಿಸುವ ಮೂಲಕ ಮಕ್ಕಳಿಗೆ ಅಚ್ಚುಮೆಚ್ಚಿನ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಈ ವೇಳೆ ಶಿಕ್ಷಕರಾದ ಸಿದ್ರಾಮಪ್ಪ ಅಮರಾವತಿ, ಕಲಾವಿದ ಹಾಗೂ ಸಿಆರ್ಪಿ ಜೀವನಸಾಬ ಬಿನ್ನಾಳ, ವಿದ್ಯಾಕಂಪಾಪುರ ಮಠ ಶಿವಾನಂದ ಪಂಪಣ್ಣನವರ್, ಶರಣಪ್ಪ ತುಮರಿಕೊಪ್ಪ, ವೆಂಕಟೇಶ ಗಂಜಿಹಾಳ, ಅರುಂಧತಿ ಗದ್ದಿಗೌಡ್ರ, ಸಿದ್ದಯ್ಯ ಗುರುವಿನ ಸೇರಿದಂತೆ ಅನೇಕ ಶಿಕ್ಷಕ ಶಿಕ್ಷಕಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಕಾರ್ಯದರ್ಶಿ ವಂದನ ಗೋಗಿ, ಸುವರ್ಣ ಬಳುಟಗಿ, ಡಾಕ್ಟರ್ ಮೇಘಾ ದೇಸಾಯಿ, ಸುದೀಪ್ತ ಕಾಕಂಟಕ್ಕಿ, ಡಾಕ್ಟರ್ ಕುಮುದ ಪಲ್ಲೆ, ಶ್ರೀಮತಿ ಸುಮಾ ಬ್ಯಾಳಿ, ಗೌರಮ್ಮ ಕುಡಿತನಿ, ಶರಣಮ್ಮ ಅಂಗಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಇವತ್ತು ಶಿಕ್ಷಕರಿಗೋಸ್ಕರ ಅಂತಾನೆ ನಾವು ಕೊಡ್ತಾ ಇರೋಂತ ಒಂದು ಪ್ರಶಸ್ತಿ ಪ್ರಧಾನ ಪತ್ರ, ಹಂಗೆ ಅವ್ರಿಗೆ ಒಂದು ಸನ್ಮಾನನೂ ಮಾಡೋಣ. ಅವರು ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಅವರಲ್ಲಿ ಇರುವಂತಹ ಒಂದು ಕಲೆ ಚಾಣಕ್ಯತನ ಇದು ಯಾರಿಗೂ ಆಗಲ್ಲ. ನಾವೇ ನಮ್ಮ ಮಕ್ಕಳಿಗೆ ಅಯ್ಯ ಬರೆಸ್ಬೇಕಂದ್ರೆ ಎಷ್ಟು ಶ್ರಮ ಪಟ್ಟಿರ್ತೀವಿ. ಇದೆಲ್ಲ ನನಗೂ ನೆನಪಿಗೆ ಬರ್ತಾ ಇರುತ್ತೆ. ನಾವು ಬರೀ ಅಯ್ಯ ಕೆಲಸಕ್ಕೆ ಹೆಣಗಾಡ್ತೀವಿ. ಬಟ್ ಈ ಶಿಕ್ಷಕರು ಅವ್ರನ್ನೊಂದು ಉನ್ನತ ಹುದ್ದೆಗೆ ಹೋಗಿ ಒಳ್ಳೆ ಪ್ರಜೆಯಾಗಿ ಸತ್ಪ್ರಜೆ ಆಗಿರಬೇಕು ದೇಶದಲ್ಲಿ. ಆ ಥರ ಮಾಡುವಂಥ ಒಂದು ಕಾಯಕ ಅವ್ರದ್ದಾಗಿರುತ್ತೆ. ಅವ್ರು ಯಾವುದೇ ಒಂದು ಆಸೆ ಆಮಿಷ ಸಹಿತ ಇಟ್ಕೊಂಡಿರಲ್ಲ. ಹಾಗೆ ಈಗ ವಿದ್ಯೆನೇ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ. ವಿದ್ಯೆ ನಾವು ಇಲ್ಲಾಂದರೆ ಏನು ಸಾಧ್ಯನೇ ಇಲ್ಲ. ಯಾವ ಆಸ್ತಿಗಳಿದ್ರೂ ಅವನ್ನ ನಾವು ಕಾಪಾಡ್ಕೊಳ್ಳೋಕ್ಕೂ ಸಹಿತ ವಿದ್ಯೆನೇ ಬೇಕು ಮೇನ್. ಹಾಗಾಗಿ ಇಂದು ನಾವು ಇಲ್ಲಿ ಬಂದಿರುವಂಥ ನಮ್ಮ ಇನ್ನರ್ ವೀಲ್ ಈ ಟೀಚರ್ಸ್ನ ಯಾಕೆ ಆರಿಸ್ಕೊಂಡಿವಿ ಅಂತಂದರೆ, ಕೆಲವು ಟೀಚರ್ಸ್ ಇದ್ದಾರೆ ನಮ್ಮ ಇನ್ನರ್ ವೀಲ್ಗೆ 2017 ನಮ್ಮ ಇನ್ನರ್ ವೀಲ್ ಸ್ಟಾರ್ಟ್ ಆಯಿತು. ಅದರಲ್ಲಿ ಒಂದು ಈಗ 7ನೇ ವರ್ಷದ್ದು ನಮ್ಮ ಪ್ರಯಾಣ ಇನ್ನರ್ ವೀಲ್ದು. ಇದರಲ್ಲಿ ನಮಗೆಲ್ಲರನ್ನೂ ನಮಗೆ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು ಅವ್ರವ್ರ ಶಾಲೆಯಲ್ಲಿ ಒಂದೊಂದು ವರ್ಷ ನಮ್ಮ ಅಧ್ಯಕ್ಷರುಗಳಿಗೆ. ಹಾಗಾಗಿ ಅವ್ರನ್ನೇ ಗುರುತಿಸಿ ನಾವು ಕರೆದಿದ್ದೀವಿ. ಆದರೆ ಈ ತಾಲೂಕಿನಲ್ಲಿರೋಂಥ ಎಲ್ಲ ಶಿಕ್ಷಕರನ್ನು ನಾವು ಅವ್ರ ಮುಖದಲ್ಲಿ ಪ್ರತಿಬಿಂಬ ಕಾಣ್ತಾ ಇದ್ದೀವಿ. ಇದು ಮಾತ್ರ ಹೆಮ್ಮೆ ವಿಷಯ. ಪ್ರತಿಯೊಬ್ಬರಿಗೂ ಸನ್ಮಾನ ಮಾಡಲೇಬೇಕು. ಶಿಕ್ಷಕರಲ್ಲಿ ತಾರತಮ್ಯ ಇಲ್ಲ. ನಾವು ಏನೇ ಪ್ರಶಸ್ತಿ ಕೊಟ್ಟರು ಅದು ಸರಿ ಸಮ ಸಾಧ್ಯನೇ ಇಲ್ಲ. ನಮಗೆ ಋಣ ಕಳ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಂಗಾಗಿ ಇವತ್ತಿನ ದಿವಸ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೆ ಪ್ರಶಸ್ತಿ ಪ್ರಧಾನ. ಇದು ನೇಷನ್ ಬಿಲ್ಡರ್ ಅವಾರ್ಡ್ ಅಂದರೆ 15 ಜನಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡಿವಿ. ಈಗ ಕಸ್ತೂರ್ಬಾ ಶಾಲೆಯಲ್ಲಿ ಹೋದಾಗ ಅವ್ರದ್ದು ಒಂದು ನಮ್ಗೆ ಪ್ರೌಡ್ ಅನಿಸಿತ್ತು, ಹೆಮ್ಮೆ ಅನಿಸಿತ್ತು. ಎಷ್ಟೋ ಬಡ ಮಕ್ಕಳನ್ನ ಕರೆಸಿ ಅವರು ತಾಯಿ ತಂದೆ ಇಲ್ದವ್ರನ್ನ ಒಂದಲ್ಲಿ ಆಶ್ರಯ ಕೊಡೋಕ್ಕೆ ಭಾಳ ಚಂದ ಮಾಡಿದ್ರು. ಅದು ಖುಷಿಯಾಗಿತ್ತು ನಮಗೆ. ನೆಕ್ಸ್ಟ್ ನಮ್ಮ ಜೀವನ್ ಸಾಬ್ ಬಿನ್ನಾಳ್ ಸರ್, ಅವರು ನಿಜವಾಗ್ಲು ಹೇಳ್ಬೇಕಂದ್ರೆ ಜಾನಪದ ಒಂದು ಸಾಹಿತ್ಯದಲ್ಲಿ ಡಾಕ್ಟರೇಟ್ ಪಡೆದ್ರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು.